ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕಡಲೆಬೇಳೆ ಮನೆಯಲ್ಲಿ ಕಡಲೆಬೇಳೆ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಟಿಪ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕಡಲೆಕಾಳನ್ನು ಒಂದು ಅರ್ಧ ಕೆ ಜಿ ಅಷ್ಟು ತಗೊಳ್ಳಿ ಅದರಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಡಿ ಒಂದೆರಡು ಬಾರಿ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಕ್ಲೀನ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ತೆಗೆದುಬಿಡಿ ನೀರನ್ನೆಲ್ಲ ಸಂಪೂರ್ಣವಾಗಿ ಒಂಚೂರು ನೀರು ಉಳಿಬಾರ್ದು ನೆನೆಯಕ್ಕೆ ಬಿಡಬೇಡಿ ಕಡಲೆಕಾಳನ್ನು ನೆನೆಯಕ್ಕೆ ಬಿಟ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ಕೂಡ ಕಡಲೆಕಾಳು ಚೆನ್ನಾಗಿ ಒಣಗಿದ್ರೂ ಕೂಡ ಅದು ಬೇಳೆ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಸಂಪೂರ್ಣವಾಗಿ ನೀರು ಬಸದಾದ ಮೇಲೆ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ ಬಿಸಿಲಿಗೆ ಅದನ್ನು ಒಣ ಹಾಕಿಬಿಟ್ಟು ಮೇಲ್ಗಡೆ ಈ ಕಡಲೆಕಾಳುಗಳನ್ನು ಹಾಕಿಬಿಟ್ಟು ಸಂಪೂರ್ಣವಾಗಿ ಅದನ್ನು ಆರೋಕ್ಕೆ ಪೂರ್ತಿಯಾಗಿ ಕೈ ಆಡಿಸಿ ತೆಳುವಾಗಿ ಒಣಗಿಸಿ ಇದನ್ನು ಅರ್ಧದಿಂದ ಗಂಟೆಯಿಂದ ಒಂದು 45 ನಿಮಿಷ ಒಣಗಿಸಿದರೆ ಸಾಕಾಗುತ್ತೆ ಆನಂತರ ಇದನ್ನು ಒಣಗಿದ ಮೇಲೆ ಈ ರೀತಿಯಾಗಿ ಒಣ ಬಟ್ಟೆಯಲ್ಲೇ ಇದ್ದಷ್ಟು ಒಳ್ಳೆಯದು ಅಂದರೆ ಬೇಗನೆ ಅದು ಬೇಳೆ ಆಗುತ್ತೆ ಆನಂತರ ಒಂದು ಗ್ರೈಂಡರ್ ಅಂದರೆ ಹಿಟ್ಟು ರುಬ್ಬೋದು ಅಂದರೆ ದೋಸೆ ಇಡ್ಲಿಗೆ ನಾವೇನು ಹಿಟ್ಟು ರುಬ್ಬೋ ಅಂತ ಗ್ರೈಂಡರ್ನೇ ತೊಗೊಂಡ್ಬಿಟ್ಟು ಮಧ್ಯದಲ್ಲಿ ಅದನ್ನು ಬೀಸೋ ಕಲ್ಲನ್ನು ಹಾಕಿ ಆವಾಗ ನಾವು ಗ್ರೈಂಡರ್ ಅಂತರೂ ನಾರ್ಮಲಾಗಿ ಹಿಟ್ಟು ರುಬ್ಬಕ್ಕೆ ಅಂತ ಬಳಸ್ತಾನೇ ಇರ್ತೀವಿ ಆವಾಗ ಇದನ್ನು ಮಧ್ಯದಲ್ಲಿ ಸ್ವಲ್ಪ ಲಾಕ್ ಮಾಡಿ ತುಂಬ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ ಬಿಸುಕಲ್ಲನ್ನು ಒಳಗಡೆ ಹಾಕಿದ ಮೇಲೆ ಇವಾಗ ಒಂದು ಬೌಲು ಅಥವಾ ಅರ್ಧ ಬೌಲ್ನಷ್ಟು ಮಾತ್ರ ನೀವು ಕಡಲೆ ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಆಡಿಸ್ತಾ ಬಂದರೆ ಆಟೋಮೆಟಿಕ್ಲಿ ಒಂದು 5 ನಿಮಿಷದಲ್ಲೇ ನೀವು ಕಡಲೆಬೇಳೆಯನ್ನು ತೆಗಿಬೋದು ಇವಾಗ ಕಡಲೆಯನ್ನು ಹಾಕೋಣ ಕಡಲೆ ಹಾಕಿದ ಮೇಲೆ ಬೇಳೆ ಆಗೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯದ ಕಲ್ಲು ತಿರುಗೋವರೆಗೂ ಬಿಟ್ಟರೆ ಆಟೋಮೆಟಿಕ್ಲಿ ಅದು ತಿರುಗ್ತಾ ಬೇಳೆಗಳು ಬೇಗನೆ ಹೊಡ್ಕೊಳ್ಳುತ್ತೆ ಆವಾಗ ನೀವು ಸ್ವಲ್ಪ ಬೇಳೆಗಳು ಇನ್ನೊಂಚೂರು ಆಡೋಕ್ಕೆ ಅಂತ ಸ್ವಲ್ಪ ಟೈಟ್ ಮಾಡ್ತಾ ಬನ್ನಿ ತುಂಬ ಟೈಟ್ ಮಾಡಿಬಿಟ್ರೆ ನುಚ್ಚಾಗಿಬಿಡುತ್ತೆ ಒಂದು ಮೀಡಿಯಮ್ಮಾಗಿ ನೋಡಿಬಿಟ್ಟು ಟೈಟ್ ಮಾಡಿ ಇವಾಗ ನೋಡಿ ಮೀಡಿಯಮ್ಮಾಗಿ ಸಣ್ಣದಾಗಿ ಬೇಳೆ ಹೊಡ್ಕೋತಾ ಇದೆ ನಿಧಾನವಾಗಿ ಮಾಡ್ತಾ ಹಾಗೆ ಒಂದು 5 ನಿಮಿಷ ಆಡಿಸಿದಾಗ ತುಂಬ ನುಚ್ಚಾಗಿಬಿಡ್ಬೇಡಿ ತುಂಬ ಟೈಟ್ ಮಾಡಿಬಿಟ್ರೆ ನುಚ್ಚಾಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಕಡಿಮೆ ಪ್ರಮಾಣದಲ್ಲಿ ಅದನ್ನು ನಟ್ಟನ್ನು ತಿರುಗಿಸಿದರೆ ಅದು ಬೇಳೆ ಚೆನ್ನಾಗಿ ಬರುತ್ತೆ ಆಮೇಲೆ ಆಕಾರವಾಗಿ ಒಂದು ಹೊರಗಡೆ ನಾವು ಅಂಗಡಿಯಲ್ಲಿ ತರ್ತೇವಲ್ವ ಅದೇ ಥರನೇ ಬೇಳೆ ಬರುತ್ತೆ ನಮಗೆ ಈ ರೀತಿಯಾಗಿ ಮಾಡ್ತಾ ಒಂದು 5 ನಿಮಿಷ ಆಡಿಸಿದರೆ ಸಾಕು ಅವಾಗ ಚೆನ್ನಾಗಿ ಇದನಾಗುತ್ತೆ ಬೇಳೆ ಕೂಡ ನೀವು ಮನೆಯಲ್ಲೇ ಆರಾಮಾಗಿ ಹೋಳಿಗೆಗೆ ಕಡಲೆಬೇಳೆ ಹೋಳಿಗೆನ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುವಂಥ ಟಿಪ್ಸು ಮನೆಯಲ್ಲಿ ನೀವು ಕಡಲೆ ಇಟ್ಕೊಂಡಾಗ ಬೇಳೆನ ಹೊರಗಡೆಯಿಂದ ತರೋಗೋ ಅವಶ್ಯಕತೆ ಇಲ್ಲ ಇದೇ ರೀತಿ ನಮ್ಮ ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ ಅದನ್ನು ನೋಡ್ತಾ ಇರಿ ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಕೂಡ ಮುಖ್ಯ ನೀವು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್